ಡಿ ಕೆ ಶಿವಕುಮಾರ್ ಬಿಡೋಣ, ಅದು ಬೇರೆ ಯಾವುದೋ ಇದ್ರಲ್ಲಿ ಬಂದಾಗ ಅಟೆಂಡ್ ಮಾಡ್ತೀನಿ. ಆತ ಏನು ಸಾಚ ಅಂತ ಹೇಳ್ತಿಲ್ಲ, ಹೆಚ್ ಡಿ ಕುಮಾರಸ್ವಾಮಿ ಸಾಚ ಅಂತ ಹೇಳ್ತಿಲ್ಲ, ಹೇ ದೇವೇಗೌಡ ಸಾಚ ಅಂತ ಹೇಳ್ತಿಲ್ಲ, ಯಾರು ನಿಮ್ಮ ರಾಜಕೀಯದವ್ರು ಯಾರು ಸಾಚ ಅಲ್ಲ. ನಿಮ್ಮ ರಾಜಕೀಯಗಳಿಂದ ನಮ್ಮ ಕೊಂತ ಇದ್ದೀರಿ, ಒಂದೊಂದು ಮನೆಯಲ್ಲೂ ಕೊಂತ ಇದ್ದೀರಿ, ನನ್ನೂ ಕೊಂತ ಇದ್ದೀರಿ. ಈಗ ದಿಸ್ ಮೈ ಡೆತ್ ನೋಟ್, ಬೆಳೆ ಒಬ್ಬೊಬ್ರು ಹೊಡಿಬೇಕು, ಕಲಿತೇನೆ ಪಾಠ. ಈ ನೋವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನಾ ದೇವ್ರ ನಂಬಲ್ಲ. ಭ್ರಷ್ಟ 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 ಜನ ತೋರಿಸ್ತೀರಿ ಜಾರಕಿಹೊಳಿ ಸಿಡಿನ ಇಷ್ಟೊತ್ತು. ಜಾರಕಿಹೊಳಿ ಸಿಡಿ ಬೇಕಿದ್ರಿ ನಮ್ಗೆ, ಪ್ರಕೃತಿ ಪುರುಷ ಬೇಕೋ ಬೇಡೋ ಮಾಡ್ಬಿಟ್ಟು ಮ್ಯಾನಿಪುಲೇಷನ್ ಮಾಡ್ಕೊಂಡು ಏನೋ ಆಗಿರ್ಬೋದು ಸಾವಿರ ಅಲ್ಲಿ, ಅದು ಬೇಕೇನ್ರಿ? ಏನು ಬೇಕೋ ಪ್ರತಿಯೊಬ್ಬನ ಮುಖ್ಯ ವಿಚಾರಣೆ ಬೇಕು, ಪ್ರತಿಯೊಬ್ಬ ಪ್ರಜೆಯನ್ನ ಸಾಕಬೇಕು, ಅವನಿಗೇನು ತೊಂದರೆ ಬರ್ತದೆ ನೋಡ್ಬೇಕು. 20 ಗಂಟೆ ಇದ್ದಿರ್ಬೇಕು ಆಡಳಿತದವನು, ಮೊಬೈಲ್ ಆನ್ ಇಟ್ಕೊಂಡು ಇದ್ದಿರ್ಬೇಕು, ಕಾಲ್ ಅಟೆಂಡ್ ಮಾಡ್ಬೇಕು, 20 ಜನ ಅಧಿಕಾರಿ ಕೆಲಸ ಮಾಡ್ತಿರ್ಬೇಕು, ಅಲ್ಲಿಗೇನು ತೊಂದರೆ ತೋಳವನ ಇಲ್ಲೇನು ಬಿಟ್ಬಿಡ್ರಿ. ಓಹೋ ನೀ ಮರ್ಯಾದ ನನಗೆ ಬರೋ ಕೋಪಕ್ಕೆ, ಲೀಗಲ್ಲೋ ಇಲ್ಲೀಗಲ್ಲೋ ಗೊತ್ತಿಲ್ಲ, ಲೀಗಲ್ ನಾನು ನಂಬಲ್ಲ, ಕಾನೂನ ನಂಬಲ್ಲ, ನಾನು ನಂಬೋದು ನ್ಯಾಯನ. ಏನು ಹೇಳತ್ತೆ ಕಾನೂನ? ಕಾನೂನು ಹೇಳತ್ತೆ ಯಾರ ಹತ್ರ ಸಾಲ ತಗೊಂಡಿರ್ತೀವಿ 5 ರೂಪಾಯಿ, ಅದು ರಸೀತಿ ಇದೆಯಾ ಅಂತ ಕೇಳತ್ತೆ, ಆ ರಸೀತಿ ತೋರಿಸಿದ್ರೆ ಹೌದು ನೀ 5 ರೂಪಾಯಿ ವಾಪಸ್. ನ್ಯಾಯ ಏನು ಹೇಳುತ್ತೆ? 1 ರೂಪಾಯಿ ಸಾಲ ತಗೊಂಡಿದ್ರೆ ತೀರಿಸ್ಬಿಡಿ, ಇಲ್ಲ ಮುಂದಿನ ಒಂದಾರು ತೀರಿಸ್ಬೇಕು ನೀನು ಅಂತ. ನ್ಯಾಯಾಲಯ ಇವೆಲ್ಲ ಕಾನೂನಾಲಯ, ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹಾಕಿರಿ ಕೇಸು, ಹಾಕಿರಿ ನನ್ನ ಹಾಕ್ತೈತೆ, ಬಂದು ಎಲ್ಲರೂ ಕರೋನ ಹಾಕಿಸ್ತೀನಿ. ಏನು ನನಗೇನು ತಮಾಷೆ ಕೊಡಿದ್ದೀರಾ? ನಮ್ಗಳ ಕ್ರೋಧಗಳಿಲ್ವಾ? ನಮ್ಗಳಿಗೇನು ಬುದ್ಧಿ ಇಲ್ವಾ? ನೀಯತ್ತ ಬದುಕಬೇಕು ಅಂತ ನಮ್ಮ ಪ್ರೊಫೆಷನ್ ಇಟ್ಕೊಂಡು, ನಮ್ಮ ಟ್ಯಾಲೆಂಟ್ ಇಟ್ಕೊಳ್ಬೇಕು. ಸಿನಿಮಾದವ್ರಿಗೆ ಏನೇನು ತೊಂದರೆ ಕೊಟ್ಟಿದ್ರೆ, ಒಬ್ಬೊಬ್ಬ ಸಿನಿಮಾದವ್ರಿಗೂ ಕೊಟ್ಟಿದ್ದೀರಿ ತೊಂದರೆ. ನಿಯಂತ್ರಣ ಅಲ್ಲ, ನಿಷೇಧ ಅಲ್ಲ, ಕಾಯಿಲೆಯನ್ನ ನಿಷೇಧ, ಕಾಯಿಲೆ ನಿಯಂತ್ರಣ ಮಾಡಿ, ಬಿಸ್ನೆಸ್ ನಿಷೇಧ ಮಾಡೋದಲ್ಲ. 1000 ವಾರ್ಫೇರ್ ಟೆಂಟ್ ಹಾಕಿ, ರೆಡ್ ಕ್ರಾಸ್ನ ಕರೆಸಿ, ಬಂದ ಕರೋನಾ ವ್ಯಕ್ತಿನಲ್ಲ ಹಾಕಿ. ನೀಯತ್ತ ಪ್ರಾಮಾಣಿಕತೆ ಇದಾಗುತ್ತೆ, ಇಲ್ಲೇ ಬರೋಲ್ಲ ರೀ, ಐಡಿಯಾಗಳೇ ಬರೋಲ್ಲ ಇವು. ನನಗೇನು ಲಾಭ? ಅಯ್ಯೋ ನಿನ್ನ ಲಾಭ ನೀನು ಇಟ್ಕೊಳಪ್ಪ, ಲಾಭ ಅಲ್ಲ ವ್ಯವಹಾರಂ, ದ್ರೋಹ ಚಿಂತೆ ನಮ್ಮಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಕಡೆ ಹೇಳ್ತೀರಿ, ವ್ಯವಹಾರಂ ದ್ರವ್ಯ ಚಿಂತೆ ನಮ್ಮ ಅಂತ. ಸಂಸ್ಕೃತದಲ್ಲಿ ದ್ರವ್ಯ ಅಂದರೆ ಹಣ, 1 ರೂಪಾಯಿ 1 ರೂಪಾಯಿ ದುಡಿಯೋದಕ್ಕೆ ವ್ಯವಹಾರ ಅಂತಾರೆ ಅಂತ. ದ್ರೋಹ ಚಿಂತನೆ ಇದೆ ಈ ಫಿಲಾಸಫಿ ಕೃಷ್ಣ ಹೇಳಿದೆ ಅಂತ. ಕೃಷ್ಣ ಯಾಕೆ ಹೇಳ್ತಾನೆ? ಕೃಷ್ಣ ಯಾಕೆ ಹೇಳ್ತಾನೆ ಇವೆಲ್ಲ? ನಾನ್ ಸೆನ್ಸ್. ನಿಮ್ಮ ರಾಜಕಾರಣಿಗಳು ಏನು ನಮಗೆಲ್ಲ ಗೊತ್ತು, ಮಾಡಿ ಏನೇನು ಸಾಧ್ಯ ಎಲ್ಲವೂ ಮಾಡಿ ಸಾವುಗಳು. ನನ್ನ ಸಾವಿಗೆ ಡೆತ್ ನೋಟ್ ಬೈತಾ ಇದ್ದೀನಿ, ನೀವೆಲ್ಲರೂ ಕಾರಣ. ಮಾತಾಡ್ತಾರೆ 10 ಲಕ್ಷ ಕೋಟಿ ಒಬ್ಬ ನಮ್ಮ ಪೊಲಿಟಿಕಲ್ ಹೀರೋ, 8 ಲಕ್ಷ ಕೋಟಿ ಇನ್ನೊಬ್ಬ, ಅಯ್ಯಯ್ಯೋ 1 ಕೋಟಿ ಇದ್ರ ಮನೆ ಉದ್ಧಾರ ಆಗತ್ರಿ. ನಿಮ್ಮ ಕಾನ್ಸ್ಟಿಟ್ಯೂಷನ್ಗಳ ದರಿದ್ರ ಬವಣೆ ನೋಡೇ ಇಲ್ವೇನ್ರಯ್ಯ, ಎಷ್ಟು ಇಟ್ಕೋಬೇಕಪ್ಪ ದುಡ್ಡು? ನನ್ನ ಹತ್ರ 10 ಕೋಟಿ ಇದೆ, ನಾನು ಕಚ್ಬೇಡ ಅಂದ್ರೆ ಕರೋನಾ ಸುಮ್ಮನೆ ಇರುತ್ತಾ? ಕರೋನಾ ಇಸ್ ಕರೋನಾ, ವೈರಸ್ ಇಸ್ ವೈರಸ್. ತುಂಬ ನೋವು ಪಟ್ಟು ಹೇಳ್ತೀನಿ. ಯಾವಾಗ ನಿಮಗೆ ಇದು ಮಾಡ್ತಾ ಹೋಗಿ ನನಗೆ ಮತ್ತು ಇದ್ರ ಮಧ್ಯದಲ್ಲಿ ಇನ್ನೊಂದು ಮೆಡಿಕಲ್ ಮಾಫಿಯಾ ಅಂತ ನೆಗೆಟಿವ್ ಒಂದೊಂದು ಪಾಸಿಟಿವ್ ಕೊಟ್ಬಿಟ್ಟು ಕೊಂದು ಬರೋದು. ಅಯ್ಯೋ ದುಡ್ಡು ಮುಖ್ಯ ಅಲ್ರಪ್ಪ, ಮನುಷ್ಯನಿಗೆ ಮನುಷ್ಯ ಮುಖ್ಯ ಕಣ್ರಪ್ಪ. ಮೋಸಗಾರರು 1000 ಎಲ್ಲ ಬಿಸಸ್ಗಳು ಇದ್ದಾರೆ. ನಾನು ಮುಂದಿನ ದಿನಗಳು ಪ್ರೂವ್ ಮಾಡೋದ್ರಿಂದ ನನಗೂ ಮೋಸಗಳಾಗಿದೆ, ನೋಡೋಣ. ಬಟ್ ಒಂದು ಹೇಳಿ ಮುಗಿಸ್ತೀನಿ. ಒಬ್ಬೊಬ್ಬರೇ ಮನೆಗೆ ಬಿಟ್ಬಿಟ್ರಿ, ಮನೆಗೆ ವೆಲ್ಕಮ್ ಮಾಡಿದ್ದೀನಿ ವಿಜಯ್ ಅಂದ್ರೆ ಅವರೇ, ಐ ಮೀನ್ ಯಡಿಯೂರಪ್ಪ ಅವರೇ. ಇವತ್ತಿನ ಮುಖ್ಯಮಂತ್ರಿ ವಿಜಯೇಂದ್ರನೋ ಯಡಿಯೂರಪ್ಪನೋ, ಏ ಯಾರೋ ಗೊತ್ತಿಲ್ಲ. ಓಕೆ ಓಕೆ, ಅವ್ರಿಗೂ ಗೊತ್ತಿಲ್ಲ ಪಾಪ. ಮಾಡಿ ಸರ್ ಅದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಹ್ಯಾಪಿ ಆಗಿದೆ. ಕೋಟಿ ಕೋಟಿಗಳು ಮಾಡಿ, ಎಲ್ಲರೂ ಕಳ್ಕೊಳ್ಳಿ. ನೀವು ನಿಮ್ಮ ಅಪ್ಪ ಅಮ್ಮ ಮಕ್ಕಳು ಅವರು ಎಲ್ಲ ಚೆನ್ನಾಗಿದೆ. ಬರದೆ ಅಸಹ್ಯ
ಅಸಹ್ಯ. ನಮ್ಮ ಪ್ರತಿಯೊಬ್ಬ ಕಷ್ಟಪಟ್ಟು ಆನೆಸ್ಟ ಬದುಕಿರೋದನ್ನ ಶಾಪಗಳಿದೆ ನಿಮಗೆ. ನೋಡ್ತೀನಿ ರಿಸಲ್ಟ್ ಇಷ್ಟಲೇ. ಬಾಯ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.